ಇದೇ ಜನವರಿ 12ರಂದು ಹುಬ್ಬಳ್ಳಿಯ ಲಯನ್ಸ್ ಕ್ಲಬ್ ವತಿಯಿಂದ ಹುಬ್ಬಳ್ಳಿ ನಗರದ ವಿಜಯನಗರದಲ್ಲಿರುವ ಲಯನ್ಸ್ ಆಂಗ್ಲ ಮಾಧ್ಯಮ ಶಾಲೆ ಆವರಣದಲ್ಲಿ ಸುವರ್ಣ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಲಯನ್ಸ್ ಆಂಗ್ಲ ಮಾಧ್ಯಮ ಅಧ್ಯಕ್ಷರಾದ ಜಯಪ್ರಕಾಶ್ ತೆಂಗಿನಕಾಯಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯು ಶತಮಾನದ ಇತಿಹಾಸ ಹೊಂದಿದೆ. ಈ ಹಿನ್ನೆಲೆ ಸುವರ್ಣ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. कार्यक्रम उद्घाटन केंद्र सचिव प्रहलाद जोशी नेरवे केएलई संस्थेय अध्यक्ष प्रभाकर कोरे लयन्स सिद्धण्णा यावगल स्मारक सुवर्ण महोत्सव हाल उद्घाटने कार्यक्रम अंगवागि विविध स्पर्धे सामाजिक मनोरंजनात्मक कार्यक्रम सह हम्मिकोळ्ळलागुवुदु. सुवर्ण महोत्सव सदर्भ आचरण जून शुरू जून 8ನೇ ತಾರೀಕಿಗೆ जून 10ನೇ ತಾರೀಕಿಗೆ ನಾವು ಸುವರ್ಣ ಮಹೋತ್ಸವದ ಕರ್ಟನ್ ರೈಸರ್ ಫಂಕ್ಷನ್ ಅಂತ ನಾವು ಮಾಡಿದ್ವಿ. 8ನೇ ತಾರೀಕಿಗೆ ತಾವೆಲ್ಲರನ್ನು ನಾವು ಅವತ್ತು ಪತ್ರಿಕಾ ಪರಿಷತ್ತು ನಾವು ಕರೆದಿದ್ವಿ. ಅವತ್ತು ನಾವು ಅಂದ್ರೆ ಅದರ ಒಂದು ಆರಂಭೋತ್ಸವ ಮಾಡಲಿಕ್ಕೆ ನಾವು ಅವತ್ತು ತಮಗೆಲ್ಲರೂ ಕರೆದಿದ್ವಿ. ಪತ್ರಿಕಾಗೋಷ್ಠಿಯಲ್ಲಿ ಲಯನ್ಸ್ ಅಧ್ಯಕ್ಷರಾದ ಡಾಕ್ಟರ್ ಎನ್ ಆರ್ ಪಾಟೀಲ್, ಗಿರೀಶ್ ಮಾನೆ, ರವಿ ನಾಟ್ಗೇರ್, ಉದಯ್ ಬಾಡ್ಕರ್ ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.